ಸೀನಿಯರ್ಗಳು ಮಾತಾಡಬೇಕು. ಅದಕ್ಕೆ ನಾನು ಬರೋದು, ನಾನು ಅಲ್ಲ, ನಾನು ಇಂಡಸ್ಟ್ರಿಗೆ ಕಾಲಿಡಬೇಕಾದ್ರೆ ಇವನು ಆಲ್ರೆಡಿ ಇವನ್ನೆಲ್ಲ ಕಟೌಟ್ಗಳು ಗಾಂಧಿನಗರದಲ್ಲಿ ಓಡಾಡ್ತಾ ಇತ್ತು ನನ್ನ ಸೀನಿಯರ್ ಅಂತ. ಅವನೇ ಸೀನಿಯರ್ಸ್ಗಳೆಲ್ಲ ಹಿರಿಯಕರು ನೋಡಿ, ನಮ್ಮ ಹಿರಿಯಕರುಗಳೆಲ್ಲ ಹೆಂಗಿದ್ದಾರೆ. ಕನಸು ಕಾಣೋದು, ಅದರಲ್ಲೂ ಒಂದೇ ಕನಸು ಕಾಣೋದು ಸಹಜ ಅಂತ ಆಗಲೇ ಮಾತಾಡ್ತಾರೆ. ಎಲ್ಲ ಕನಸುಗಳನ್ನೆಲ್ಲ ಒಟ್ಟಿಗೆ ಕಾಣುವಂಥ ಗೆಳೆಯರ ಜೊತೆಗೆ ಇದ್ದಾರೆ, ಭಾಳ ಖುಷಿಯಾಗುತ್ತೆ. ಕ್ಷೇತ್ರಪತಿ ಬಗ್ಗೆ ಹೇಳೋಣ, ಇದು ನಮ್ಮದು ಬಿಡಿ, ನಮ್ದು ಯಾವಾಗಲೂ ಇರುತ್ತೆ. ನವೀನ್ ಅಂತಂದಾಗ ನಾವೆಲ್ಲರೂ ಜೊತೆಗಿರ್ತೀವಿ. ನಾನು ಯಾವಾಗಲೂ ನನ್ನ ಒಂದು ಹೀರೋಯಿಸಮು ಅಥವಾ ನಾನು ಹೀರೋ ಆಗಬೇಕು ಅಂತ ಏನು ಕನಸ್ಕಣ್ಣು ಅದನ್ನು ಎಲ್ಲರಲ್ಲೂ ಕಾಣ್ತಾ ಇರ್ತೀನಿ. ಅಂದರೆ ಬರೀ ನವೀನ್ ಅಲ್ಲ, ಧನಂಜಯ ಅಲ್ಲ, ಅಥವಾ ನಾಗಭೂಷಣ ಅಲ್ಲ, ಅಥವಾ ವಶಿಷ್ಠ ಅಲ್ಲ, ನಾನು ಯಾರೇ ಬಂದರೆ ಹೀರೋ ಆಗಬೇಕು ಅಂತಂದ್ರು ಹಾಗೆ ಯಾಕೆ ಆಗಬಾರ್ದು ಅಂತ. ವೈ ನೀವು ಯಾಕೆ ಅವ್ರು ಎದ್ರಕೋತಾ ಇರ್ತಾರೆ ಹೇಳ್ಬೇಕಾದ್ರೆ ನಾನು ಹೀರೋ ಆಗಬೇಕು ಅಂತಿದ್ದೀನಿ ಅಂತ ಹೇಳೋಕ್ಕೆ ಎದ್ರಕೋತಾ ಇರ್ತಾರೆ. ನೀನು ಹೀರೋ ಆಗ್ಬೇಕಂದ್ರೆ ಆಗು, ಅದರಲ್ಲೇನು, ಈ ಭೂಮಿ ಯಾರ್ದು ಅಲ್ಲ, ಈ ಜಾಗನೂ ಯಾರ್ದು ಅಲ್ಲ, ನಾವೆಲ್ಲರೂ ಹೀರೋ ಆಗಬೇಕು ಅಂತಲೇ ಹುಟ್ಟಿದವರು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಆಗಬೇಕು. ಉತ್ತರ ಕರ್ನಾಟಕ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಇದೆ. ನಾನು ಧನು ಹೋಗ್ಲಿ, ನಾನು ಹೋಗ್ಲಿ, ಅಥವಾ ವಶಿಷ್ಠ ಹೋಗ್ಲಿ, ಯಾರೇ ಅಲ್ಲಿಗೆ ಹೋದ್ರು ಪ್ರಶ್ನೆ ಕೇಳೋದು ಒಂದೇನೆ, ಏನಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸಿನಿಮಾ ಯಾವಾಗ ಮಾಡ್ತೀರಾ, ಸಿನಿಮಾ ಯಾವಾಗ ಮಾಡ್ತೀರಾ ಅಂತ. ಖಂಡಿತವಾಗ್ಲೂ ನಮಗೂ ಆಸೆ ಇತ್ತು, ಹುಲಿ ಆ ಥರ ಒಂದು ಸಿನಿಮಾ ಬರಬೇಕು, ಆ ಥರ ಸಿನಿಮಾಗಳು ನಮ್ಮಲ್ಲಿ ಬರಬೇಕು, ಆ ಭಾಷೆ ಇಲ್ಲೂ ಬೆಳಿಬೇಕು, ನಮಗೂ ಆಸೆ ಇತ್ತು. ಇಡೀ ಉತ್ತರ ಕರ್ನಾಟಕ ಇಷ್ಟು ವರ್ಷ ನಮ್ಮೆಲ್ಲರೂ ಬೆನ್ತಟ್ಟಿ ಬೆಳೆಸಿದೆ, ನಿಲ್ಲಿಸಿದೆ, ಬಹಳ ದೊಡ್ಡ ಪಾಲು ಉತ್ತರ ಕರ್ನಾಟಕದಿದೆ. ಇವತ್ತು ನಾವು ಬೆನ್ತಟ್ಟಬೇಕಾದಂಥ ಟೈಮ್ ಬಂದಿದೆ, ಈ ಸಿನಿಮಾ ಮುಖಾಂತರ ನಾವೆಲ್ಲ ಬೆನ್ತಟ್ಟೋಣ. ಆ್ಯಂಡ್ ಅಫ್ಕೋರ್ಸ್ ಅದು ನಮ್ಮ ಜವಾಬ್ದಾರಿ ಕೂಡ. ಹಾಗೆ ಕ್ಷೇತ್ರಪತಿ ಬಗ್ಗೆ, ಸಿನಿಮಾ ಬಗ್ಗೆ ಅದ್ಭುತವಾದ ಟ್ರೈಲರ್ ಬಿಟ್ಟಿದ್ದೀರಾ. ನಿಮ್ಮ ಪೋಸ್ಟರ್ ಆಗಲಿ, ಆ್ಯಂಡ್ ಶ್ರೀಕಾಂತ್ ಅವರೇನೋ ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಅಂತ ಯಾವತ್ತು ನನಗೆ ಅನಿಸಿಲ್ಲ ಟ್ರೈಲರ್ ಟೀಸರ್ ನೋಡಿದಾಗ. ಇದರ ಎಡಿಟರ್ ಮನು ಅಂತ, ಅವರು ನಮ್ಮ ಅಶೋಕ್ ಕಬ್ಬಿಣಿಗೆ ಎಡಿಟ್ ಮಾಡ್ತಾ ಇದ್ದಾರೆ ಸಿನಿಮಾ. ನಾನು ಫಸ್ಟ್ ಟೈಮ್ ಈ ಸಿನಿಮಾ ಟೀಸರ್ ರಿಲೀಸ್ ಆಗಿಂತ ಮುಂಚೆ ಒಂದು ತಿಂಗಳು ಮುಂಚೆ ನೋಡಿದ್ದೆ, ಯಾರಿದ್ರೆ ಡೈರೆಕ್ಟ್ರು ಅಂತ ಕೇಳಿದೆ. ಹೀಗೆ ಶ್ರೀಕಾಂತ್ ಅಂತ. ಆಮೇಲೆ ಹೇಳಿದೆ ಇದೇನೋ ಒಂದು ಆಗುತ್ತೆ, ಇದು ಸ್ಪಾರ್ಕ್ ಇದೆ ಈ ಸಿನಿಮಾದಲ್ಲಿ, ಖಂಡಿತ ಒಳ್ಳೇದಾಗುತ್ತೆ ಇದು ಅಂತ ಅನಿಸ್ತು ನನಗೆ. ಅದು ನೋಡಿದಾಗಲೇ ಆ ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಅರ್ಚನಾ ಮತ್ತು ನವೀನ್ ಅವರ ಜೋಡಿನ ನಾನು ಹೊಂದಿಸಿ ಬರೀದಲ್ಲಿ ನೋಡಿದ್ದೆ, ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು ಇಬ್ಬರು. ಆ ಲಾಸ್ಟ್ ಪೋರ್ಷನ್ ತುಂಬ ಇಂಟೆನ್ಸಿವ್ ಆಗಿತ್ತು. ಆ್ಯಂಡ್ ಗುಲ್ಟುಂದರಿಗೆ ಅಫ್ಕೋರ್ಸ್ ನವೀನ್ ಅವ್ರ ಪಾತ್ರ ನೋಡಿ ನಾನು ಕರೆಸಿ ನಾವಿಬ್ಬರು ಜೊತೆ ಕೂತ್ಕೊಂಡು ಆ ಸಿನಿಮಾದ ಬಗ್ಗೆ ತುಂಬ ಗಂಟೆಗಟ್ಟಲೆ ಮಾತಾಡಿದ್ವಿ. ಅದೆಲ್ಲ ಒಂದು ಕಡೆ ಕಾಣಿಸಿತ್ತು ಆ ಸೀರಿಯಸ್ನೆಸ್ಸು. ಅದು ನೀವು ಹೇಳ್ತೀರಾ ಗೊತ್ತಾ, ನಾನು ಗೆಲ್ಲಬೇಕು ಹಸಿವಿದೆ ಅನ್ನೋದು, ಅದು ಬರೀ ಮಾತಲ್ಲ, ಅದು ನಿಮ್ಮ ಸಿನಿಮಾಗಳ ಮುಖಾಂತರ ಕಾಣ್ತಾ ಇದೆ. ಇವತ್ತು ಇಡೀ ಉತ್ತರ ಕರ್ನಾಟಕ ಇಲ್ಲಿ ತುಂಬಿಕೊಂಡಿದೆ. ಜೋಕ್ತಿಗಳಾಗ್ಬೋದು, ಮತ್ತು ಆ ರ್ಯಾಪ್ ಸಾಂಗ್ ಆಡಿದ್ರು ಎಕ್ಸ್ಟ್ರಾಡಿನರಿ. ಅದೊಂದು ಕಿಡಿ ಇಡೀ ಕರ್ನಾಟಕ ರೀಚ್ ಆಗಲಿ. ಆ್ಯಂಡ್ ಧನುಗೆ ಸಂಜೆ ಹೇಳ್ತಾ ಇದ್ದೆ, ಲಾಸ್ಟ್ ಮಾತು ಮುಗಿಸ್ಬಿಡ್ತೀನಿ, ಜಾಸ್ತಿ ಹೇಳಲ್ಲ. ಧನುಗೆ ಸಂಜೆ ಹೇಳ್ತಾ ಇದ್ದೆ, 2014ರಲ್ಲಿ ನಾನೊಂದು ಸ್ಕ್ರಿಪ್ಟ್ ಮಾಡಿದ್ದೆ, ಸ್ವದೇಶ್ ಸಿನಿಮಾ ನೋಡಿ ನನಗೆ ಇನ್ಸ್ಪೈರ್ ಆಗಿತ್ತು, ರೈತರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ. ಈ ಬಾರ್ಕೋಲ್ ಚಳವಳಿ ಬಗ್ಗೆ ಎಲ್ಲ ನಾನು ರಿಸರ್ಚ್ ಮಾಡಿದ್ದೆ, 80ಸಲ್ಲಿ ನಡೆದಂಥ ಬಾರ್ಕೋಲ್ ಚಳವಳಿ, ನಂಜುಂಡಸ್ವಾಮಿ ಅವರ ಹೋರಾಟಗಳು, ಮತ್ತು ಎಲ್ಲವನ್ನು ಕೂಡ ಸ್ಟಡಿ ಮಾಡಿ ಇದ್ರ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ, ರೈತ ಹೋರಾಟದ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಅದರ ಎಲ್ಲ ಶಾಟ್ಗಳು, ಅದರ ಎಲ್ಲ ಕನೆಕ್ಷನ್ಗಳು ಈ ಟ್ರೈಲರಲ್ಲಿ ಕಾಣಿಸ್ತಾ ಇದೆ. ನನಗೆ ಸಾರ್ಥಕ ಆಯಿತು, ನಾನೇ ಮಾಡಬೇಕಾಗಿಲ್ಲ ಒಂದು ಸಿನಿಮಾನ. ನಾವು ಅನ್ಕೊಳ್ತಾರೆ 10 ಜನ ಅನ್ಕೋತಾ ಇರ್ತಾರೆ ಬೇರೆ ಬೇರೆ ಜಾಗದಲ್ಲಿ ಕೂತ್ಕೊಂಡು, ಅದು ಕಾಣಿಸ್ತಾ ಇದೆ. ಒಳ್ಳೇದಾಗಲಿ, ಇದು ನಮ್ಮ ಸಿನಿಮಾ, ರೈತರ ಸಿನಿಮಾ, ಬರೀ ರೈತರಷ್ಟೇ ನೋಡಬೇಕಾಗಿಲ್ಲ, ಇಡೀ ಭೂಮಿ ತುಂಬ ರೈತರ ಮಕ್ಕಳಿರೋದು, ಅವರೆಲ್ಲರೂ ಈ ಸಿನಿಮಾ ನೋಡಬೇಕು. ಥ್ಯಾಂಕ್ ಯು.